ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕುಡ್ಲದ ತುಳು ಭವನದ ಸಿರಿ ಚಾವಡಿಡು ತುಳು ಯಕ್ಷಸಿರಿ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬೆಳುವಾಯಿ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿಯ ಗೌರವಾಧ್ಯಕ್ಷರಾದ ಶ್ರೀಪತಿ ಭಟ್ ಬೆದ್ರಾ ಅವರು ಉದ್ಘಾಟಿಸಿದರು. ಇದೇ ವೇಳೆ ದಿವಂಗತ ಸಿದ್ದಕಟ್ಟೆ ಚನ್ನಪ್ಪ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ತುಳು ಅಕಾಡೆಮಿ ಅಧ್ಯಕ್ಷರಾದ ಎಸ್ಇ ಬಂಡಾರಿಯವರು ಮಾತನಾಡಿ, ತುಳು ಅಕಾಡೆಮಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ತುಳು ಯಕ್ಷಸಿರಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ನಮ್ಮ ಈ ಯಕ್ಷಸಿರಿ ಮಲ್ತ ನಂಚಿನ ಈ ಪಸತ್ತದ ನಮ್ಮ ಬೊಳ್ಳಿ ಪರ್ವದ ವರ್ಷ 25 ವರ್ಷ ಅಂಡ್ ನಮ್ಮ ಯಕ್ಷ ಒಂದು ಅಕಾಡೆಮಿ ಪ್ರಾರಂಭ ಅದು ಐಕ್ ಬೊಳ್ಳಿ ಪರ್ವದ ಈ ಒಂಜಿ ಸಂತೋಷದ ಒಂಜಿ ಕೂಟೋಡು ಈ ಒಂಜಿ ಯಕ್ಷಗಾನ ಯಕ್ಷಸಿರಿ ಮಲ್ಪು ನಂಚಿನ ಒಂಜಿ ಕಾರ್ಯಕ್ರಮನು ನಮ್ಮ ದೇವಂದ ಉಂಬೇರ್ನ ಭಟ್ ಉಂಬೇರ್ನ ಸಹಕಾರಡು ಈ ನೀತ ಈ ಕಾರ್ಯಕ್ರಮ ಮಲ್ತೊಂಡು ನಿಖಲ ಮಾತೆರ್ನ ಬೆರಿಸಾಯಡು ಈ ಕಾರ್ಯಕ್ರಮ ಪುರಲಾವಡು ಪಡ್ಕೊಂಡ. ಇದೇ ವೇಳೆ ಯಕ್ಷಗಾನ ಭಾಗವತಿ ಭವಿಶ್ರೀ ಕುಲ್ಕುಂದ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ ಪಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಪಿ, ಸದಸ್ಯ ಸಂಚಾಲಕರಾದ ಬೆನೆಟ್ ಚಿಯಾಮಣ್ಣ, ಎಂ ದೇವಾನಂದ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಸರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.